ಹೊನ್ನಾಳಿ ರಂಗೇರಲಿದೆ ವಿಧಾನಸಭಾ ಚುನಾವಣಾ ಕಣ ಇಂದು ಕರ್ನಾಟಕಕ್ಕೆ ಬರ್ತಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ರಾತ್ರಿ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಅಮಿತ್ ಶಾ ಇಂದು ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ ಇಂದು ಕರ್ನಾಟಕಕ್ಕೆ ಬರ್ತಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾತ್ರಿ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಅಮಿತ್ ಶಾ ಖಾಸಗಿ ಹೋಟೆಲ್ನಲ್ಲಿ ಅಮಿತ್ ಶಾ ವಾಸ್ತವ್ಯವನ್ನ ಹೂಡಲಿದ್ದಾರೆ ನಾಳೆ ವಿವಿಧ ಕಾರ್ಯಕ್ರಮಗಳಲ್ಲಿ ಅಮಿತ್ ಶಾ ಭಾಗಿಯಾಗಲಿದ್ದಾರೆ ಎಸ್ ಹಳೆ ಮೈಸೂರು ಪ್ರಾಂತದಲ್ಲಿ ಕಮಲ ಅರಳಿಸಲು ತಯಾರಿಯನ್ನ ನಡೆಸಲಾಗುತ್ತಿದೆ ಮಂಡ್ಯದಲ್ಲಿ ಎಲೆಕ್ಷನ್ ಕಹಳೆಯನ್ನ ಮೊಳಗಿಸಲಿದ್ದಾರೆ ಅಮಿತ್ ಶಾ ನಾಳೆ ಸಕ್ಕರೆ ನಾಡಿಗೆ ಭೇಟಿಯನ್ನ ನೀಡಲಿದ್ದಾರೆ ಅಮಿತ್ ಶಾ ಮಂಡ್ಯ ವಿಶ್ವವಿದ್ಯಾನಿಲಯ ಮೈದಾನದಲ್ಲಿ ಬಿಜೆಪಿ ಸಮಾವೇಶ ನಡೆಯಲಿದೆ ಜೆಡಿಎಸ್ ಭದ್ರಕೋಟೆ ಪುಡಿಗಟ್ಟಲು ಕೇಸ್ ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸರಿ ಪಡೆ ಸಜ್ಜಾಗಿದೆ ಹಳೆಯ ಮೈಸೂರು ಪ್ರಾಂತದಲ್ಲಿ ಕಮಲ ಅರಳಿಸಲು ತಯಾರಿಯನ್ನ ನಡೆಸಲಾಗುತ್ತಿದೆ ಮಂಡ್ಯದಲ್ಲಿ ಎಲೆಕ್ಷನ್ ಕಹಳೆ ಮೊಳಗಿಸಲಿರುವ ಅಮಿತ್ ಶಾ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಕರ್ನಾಟಕಕ್ಕೆ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬರ್ತಿದ್ದಾರೆ ಹಾಗೆ ಬೆಂಗಳೂರಿನಲ್ಲಿ ಖಾಸಗಿ ಹೋಟೆಲ್ನಲ್ಲಿ ತಮ್ಮ ವಾಸ್ತವ್ಯವನ್ನು ಕೂಡ ಹೂಡಲಿದ್ದಾರೆ ನಾಳೆ ವಿವಿಧ ಕಾರ್ಯಕ್ರಮಗಳಲ್ಲಿ ಅಮಿತ್ ಶಾ ಭಾಗಿಯಾಗಲಿದ್ದಾರೆ ಹಳೆ ಮೈಸೂರು ಪ್ರಾಂತದಲ್ಲಿ ಕಮಲ ಅರಳಿಸಲು ತಯಾರಿಯನ್ನ ನಡೆಸಲಾಗಿದೆ ಮಂಡ್ಯದಲ್ಲಿ ಎಲೆಕ್ಷನ್ ಕಹಳೆ ಮೊಳಗಿಸಲು ಅಮಿತ್ ಶಾ ಸಜ್ಜಾಗಿದ್ದಾರೆ ನಾಳೆ ಸಕ್ಕರೆನಾಡಿಗೆ ಭೇಟಿಯನ್ನ ನೀಡಲಿದ್ದಾರೆ ಹಾಗೆ ವಿಶ್ವವಿದ್ಯಾನಿಲಯ ಮೈದಾನದಲ್ಲಿ ನಡೆಯುವ ಬಿಜೆಪಿ ಸಮಾವೇಶದಲ್ಲೂ ಕೂಡ ಭಾಗಿಯಾಗಲಿದ್ದಾರೆ ಜೆಡಿಎಸ್ ಭದ್ರಕೋಟೆಯನ್ನ ಪುಡಿಗಟ್ಟಲು ಇದೀಗ ಕೇಸರಿ ಪಡೆ ಸಜ್ಜಾಗಿದೆ ಹಾಗಾದ್ರೆ ಅಮಿತ್ ಶಾ ಪ್ರವಾಸದ ವಿವರಗಳು ಏನಿದೆ ಎಸ್ ಇಂದು ರಾತ್ರಿ 10 ಗಂಟೆಗೆ ಯಲಹಂಕ ವಾಯುನೆಲೆಗೆ ಅಮಿತ್ ಶಾ ಆಗಮಿಸಲಿದ್ದಾರೆ ರಾತ್ರಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಕೂಡ ಹೂಡಲಿದ್ದಾರೆ ಡಿಸೆಂಬರ್ 30 ರಂದು ರಾಜ್ಯದ ಪ್ರಮುಖ ಬಿಜೆಪಿ ನಾಯಕರ ಭೇಟಿಗೆ ಸಮಯವನ್ನು ಕೂಡ ನಿಗದಿ ಮಾಡಲಾಗಿದೆ ಮಧ್ಯಾಹ್ನ 1:35 ಕ್ಕೆ ಮಂಡ್ಯ ಜಿಲ್ಲೆಗೆ ಭೇಟಿಯನ್ನು ನೀಡುತ್ತಾರೆ ಇದಾದ ಬಳಿಕ 1:45 ಕ್ಕೆ ಸರ್ಕಾರಿ ಬಾಲಕರ ಕಚೇರಿಗೆ ಭೇಟಿಯನ್ನು ನೀಡಲಿದ್ದಾರೆ ಮಧ್ಯಾಹ್ನ 3 ರವರೆಗೆ ಸಾರ್ವಜನಿಕ ಸಭೆಯಲ್ಲಿ ಅಮಿತ್ ಶಾ ಭಾಗಿಯಾಗಲಿದ್ದಾರೆ ಡಿಸೆಂಬರ್ 30 ಸಂಜೆ 4:30 ಕ್ಕೆ ಗೆಜ್ಜಲಗಿರಿಯಲ್ಲಿ ಮೆಗಾ ಡೈರಿ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಎಸ್ ನಾಳೆ ಮಂಡ್ಯ ಜಿಲ್ಲೆಗೆ ಅಮಿತ್ ಶಾ ಆಗಮನದ ಹಿನ್ನೆಲೆ ಚುನಾವಣಾ ಚಾಣಾಕ್ಯನಿಗೆ ತಟ್ಟಲಿದ್ದ ರೈತರ ಹೋರಾಟದ ಬಿಸಿ ಮಂಡ್ಯದಲ್ಲಿ ನಡೆಯಲಿರೋ ಬಿಜೆಪಿ ಬೃಹತ್ ಸಮಾವೇಶಕ್ಕೆ ರೈತರ ಪ್ರತಿಭಟನೆ ತಟ್ಟಲಿದ್ದ ಕಬ್ಬಿಗೆ ವೈಜ್ಞಾನಿಕ ಬೆಲೆ ನಿಗದಿಪಡಿಸುವಂತೆ ರೈತರು ಹೋರಾಟವನ್ನ ಮಾಡುತ್ತಿದ್ದಾರೆ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಧರಣಿಯನ್ನ ಕುಳಿತಿದ್ದಾರೆ ರೈತರು ಜನಸಂಕಲ್ಪ ಯಾತ್ರೆ ವೇಳೆ ಸಿಎಂ ಗೆ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡಿತು ಅಮಿತ್ ಶಾ ಬರುವ ಮಾರ್ಗ ಮಧ್ಯೆ ಕಪ್ಪು ಬಾವುಟ ಪ್ರದರ್ಶನಕ್ಕೆ ರೈತರು ಪ್ಲಾನ್ ಮಾಡಿಕೊಂಡಿದ್ದಾರೆ ಎಸ್ ನಾಳೆ ಮಂಡ್ಯ ಜಿಲ್ಲೆಗೆ ಅಮಿತ್ ಶಾ ಆಗಮಿಸುತ್ತಿರುವ ಹಿನ್ನೆಲೆ ಚುನಾವಣಾ ಚಾಣಾಕ್ಯನಿಗೆ ರೈತರ ಹೋರಾಟದ ಬಿಸಿ ತಟ್ಟಲಿದ್ಯಾ ಮಂಡ್ಯದಲ್ಲಿ ನಡೆಯಲಿರುವ ಬಿಜೆಪಿ ಬೃಹತ್ ಸಮಾವೇಶಕ್ಕೆ ರೈತರ ಹೋರಾಟದ ಬಿಸಿ ತಟ್ಟಲಿದೆ ಕಬ್ಬಿಗೆ ವೈಜ್ಞಾನಿಕ ಬೆಲೆ ನಿಗದಿಪಡಿಸುವಂತೆ ರೈತರು ಹೋರಾಟವನ್ನ ಮಾಡುತ್ತಿದ್ದಾರೆ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಧರಣಿ ಕುಳಿತಿದ್ದಾರೆ ಅಲ್ಲಿನ ರೈತರು ಜನಸಂಕಲ್ಪ ಯಾತ್ರೆ ವೇಳೆ ಸಿಎಂಗೂ ಕೂಡ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡಿದ್ರು ಕಬ್ಬಿಗೆ ವೈಜ್ಞಾನಿಕ ಬೆಲೆ ನಿಗದಿಪಡಿಸುವಂತೆ ಈಗಾಗಲೇ ರೈತರು ಹೋರಾಟವನ್ನ ಮಾಡುತ್ತಿದ್ದಾರೆ ಜನಸಂಕಲ್ಪ ಯಾತ್ರೆ ವೇಳೆಯೂ ಕೂಡ ಸಿಎಂಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ರು ಈಗ ಅಮಿತ್ ಶಾ ಬರುವ ಹಿನ್ನೆಲೆ ಮಾರ್ಗ ಮಧ್ಯೆ ಕಪ್ಪು ಬಾವುಟ ಪ್ರದರ್ಶನಕ್ಕೆ ರೈತರು ಪ್ಲಾನ್ ಮಾಡಿಕೊಂಡಿದ್ದಾರೆ ರೈತರ ಸಮಸ್ಯೆ ಯಾರು ಕೇಳ್ತಾರೆ ಅದು ನಮ್ಮ ಪರಿಸ್ಥಿತಿ ಆಗಿದೆ ಈಗ ಆ ವಿಚಾರದ ಆಧಾರದ ಮೇಲೆ ಆಗಿದೆ ಮತ್ತೆ ಎಲ್ಲ ಅರೆಸ್ಟ್ ಮಾಡಿದ್ದಾರೆ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ ನಾವು ರಸ್ತೆ ಕ್ಲಿಯರ್ ಮಾಡಬೇಕು ಅನ್ನೋ ವಿಚಾರ ಏನು ಇರ್ಬೋದೇನೋ ಆದರೆ ಇದಕ್ಕೆ ಒಂದು ಪರಿಹಾರ ಅನ್ನೋದು ಇದ್ದೇ ಇರ್ತದೆ ಸಮಸ್ಯೆಗೆ ಯಾವುದೇ ಕುಟುಂಬದಲ್ಲಿ ಇರ್ಬೋದು ಅಂತ ರೈತರ ಸಮಸ್ಯೆ ಇರ್ಬೋದು ಸರ್ಕಾರದ ಸಮಸ್ಯೆ ಇರ್ಬೋದು ಅದಕ್ಕೆ ಒಂದು ಏನಾದರೂ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ ಅದನ್ನು ಯಾಕೆ ಇವರು ಮಾತಾಡಲಿಲ್ಲ ಸರ್ಕಾರದಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಬಿಟ್ಟು ರಸ್ತೆ ಕ್ಲಿಯರ್ ಮಾಡಬೇಕು ಅನ್ನೋದು ಅಮಿತ್ ಶಾ ಮಂಡ್ಯ ಜಿಲ್ಲೆಯಲ್ಲಿ ರೈತರ ಜೊತೆಗೆ ಜೀವನ ಮಾಡ್ತಾರೆ ಅಮಿತ್ ಶಾ ಅವರು ಮಾಡಲ್ಲ ರೈತರು ಇಲ್ಲಿ ಕಷ್ಟಪಟ್ಟು ದುಡಿದು ಅವ್ರು ಜೀವನ ಮಾಡಬೇಕು ಈ ರೀತಿಯಾದ ಒಂದು ಅತಂತ್ರ ಸಮಸ್ಯೆಯನ್ನು ತಂದು ಇಟ್ಟಿದ್ದಾರೆ ಇದನ್ನು ನಾವು ಕರ್ನಾಟಕ ರಾಜ್ಯ ಸಂಘ ಖಂಡಿಸ್ತೀವಿ ಮತ್ತು ಅಮಿತ್ ಶಾ ಅವರು ಬರೋವಾಗ
ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡಿ ಅವ್ರಿಗೆ ಅಡ್ಡಿಯನ್ನು ಪಡಿಸೋದಂತ ಖಚಿತವಾಗಿದೆ. ಈಗ ನಾಳೆಯಿಂದ ಹೋರಾಟ ಯಾವ ರೀತಿಯಾಗಿರುತ್ತೆ ಎಲ್ಲ ಈಗ ಮೀಟಿಂಗ್ ಮಾಡಲಿ ಎಲ್ಲ ತೀರ್ಮಾನ ಮಾಡಿ ಒಂದು ಈ ಸಮಸ್ಯೆಗೆ ಏನು ಮಾಡಬೇಕು ಅನ್ನೋದನ್ನ ಒಂದು ಹಿಂಸಾತ್ಮಕವಾಗಿ ಏನಾದರೂ ಚಟುವಟಿ ನಡೆಸಿದ್ರೆ ಭಯೋತ್ಪಾದಕರು ಅವರು ಶಾಂತಿಯುತ 52 ದಿನದಿಂದ ಹೋರಾಟ ಮಾಡುವಂಥವ್ರು ಇದು ನಾಳಿದ್ದು ಹಿಂಸಾ ಬತ್ತಾರಲ್ಲ ಅವ್ರತ್ತೋ ಸಭಾಸ್ಗಿರಿ ತಗೋಬೇಕು ಈ ಕಾಕೆ ಬಟ್ಟೆಯವರು ಇಲ್ಲಿರೋರು ಅವ್ರ ಸೂಚನೆ ಮೇರೆಗೆ ಮಾಡಿರೋದು ಇಲ್ಲಿ ಪ್ರತಿಭಟನೆಯಕ್ಕೆ ದಮನ ಮಾಡೋಕ್ಕೆ ಯಾರಿಗೂ ಶಕ್ತಿ ಇಲ್ಲ ಇಂಡಿಯಾ ದೇಶದಲ್ಲಿ ಇಲ್ಲಿ ಪ್ರಜಾಪ್ರಭುತ್ವ ದೇಶ ಇದು ಇಲ್ಲಿ ಹೋರಾಟಗಾರರಿದ್ದಾರೆ ಜನ ನೋಡ್ತಾರೆ ಅದರಿಂದ ಇದನ್ನು ಕಣಿಸಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಿದ್ದೀವಿ ಪೊಲೀಸ್ನವ್ರಿಗೆ ಒಂದು ಗಂಟೆ ಎಚ್ಚರಿಕೆ ಕೊಡ್ತಿದ್ದೀವಿ ಮಾಡಿರೋ ತಪ್ಪನ್ನ ತಿದ್ಕೋಬೇಕು ಕ್ಷಮೆಯಾಚನೆ ಮಾಡಬೇಕು ಟೆಂಟ್ ಅಲ್ಲಿ ಪುನರ್ಸ್ಥಾಪಿಸಬೇಕು ಧರಣಿ ಮಾಡೋಕ್ಕೆ ಅವಕಾಶ ಕೊಡೋದು ನಮ್ಮ ಸಂವಿಧಾನದ ಹಕ್ಕು ಹಿಂಸಾತ್ಮಕವಾಗಿ ಏನಾದರೂ ಚಟುವಟಿ ನಡೆಸಿದ್ರೆ ಭಯೋತ್ಪಾದಕರು ಅವರು ಶಾಂತಿಯುತ 52 ದಿನದಿಂದ ಹೋರಾಟ ಮಾಡುವಂಥವ್ರು ಇದು ನಾಳಿದ್ದು ಹಿಂಸಾ ಬತ್ತಾರಲ್ಲ ಅವ್ರತ್ತೋ ಸಭಾಸ್ಗಿರಿ ತಗೋಬೇಕು ಈ ಕಾಕೆ ಬಟ್ಟೆಯವರು ಇಲ್ಲಿರೋರು ಅವ್ರ ಸೂಚನೆ ಮೇರೆಗೆ ಮಾಡಿರೋದು ಇಲ್ಲಿ ಪ್ರತಿಭಟನೆಯಕ್ಕೆ ದಮನ ಮಾಡೋಕ್ಕೆ ಯಾರಿಗೂ ಶಕ್ತಿ ಇಲ್ಲ ಇಂಡಿಯಾ ದೇಶದಲ್ಲಿ ಇಲ್ಲಿ ಪ್ರಜಾಪ್ರಭುತ್ವ ದೇಶ ಇದೆ. ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.